ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ಮಾರ್ನಿಂಗ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಇದೀಗ ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಅನುದಾನ ಸಮರ ಸಾರಿದೆ. ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆ ಮಾಡುವುದಕ್ಕೆ ರೆಡಿಯಾಗಿದ್ದು, ಸಿಎಂ, ಡಿಸಿಎಂ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದರು. ದೇಶದ ಗಮನ ಸೆಳೆಯೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇದು ರಾಜಕೀಯ ಪ್ರತಿಭಟನೆ ಅಲ್ಲ, ಮೋದಿ ಎದುರು ಮಾತಾಡೋದಕ್ಕೂ ಬಿಜೆಪಿ ನಾಯಕರಿಗೆ ಬಾಯಿಯೇ ಇಲ್ಲ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪ್ರತಿಭಟನೆಗೆ ಎಲ್ಲಾ ಪಕ್ಷದ ಸಂಸದರು ಭಾಗವಹಿಸಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿದರು. ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಟಕ್ಕರ್ ಕೊಡುವುದಕ್ಕೆ ಬಿಜೆಪಿ ಸಹ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಮಾಜಿ ಸಿಎಂ ಯಡಿಯೂರಪ್ಪ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಫೆಬ್ರವರಿ 7ರಂದು ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೆಸುವುದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಗ್ಯಾರಂಟಿ ಹೆಸರೇಳಿ ಜನರಿಗೆ ಮೋಸ ಮಾಡಿದ್ದು, ಹನುಮಧ್ವಜ ಇಳಿಸಿ ಕೆರಗೋಡು ಗ್ರಾಮಸ್ಥರ ಮೇಲೆ ಲಾಠಿ ಚಾರ್ಜ್ ಮಾಡಿದೆ. ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಅನುದಾನ ನೀಡದಿರುವುದನ್ನು ಖಂಡಿಸಿ ನಾಡಿದ್ದು ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಲೋಕಸಭೆ ಕಲಾಪದಲ್ಲೂ ಕರ್ನಾಟಕ ಅನುದಾನ ವಾರ್ ಜೋರಾಗಿ ಸದ್ದು ಮಾಡಿತು. ಕರ್ನಾಟಕ ಅನುದಾನ ವಿಷಯವನ್ನು ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಪ್ರಸ್ತಾಪಿಸಿದ್ರು. ಬಿಜೆಪಿ ಅಧಿಕಾರವಿಲ್ಲದ ರಾಜ್ಯಗಳಲ್ಲಿ ಭಾರಿ ಪ್ರಮಾಣದ ಅನುದಾನವನ್ನು ಬಾಕಿ ಉಳಿಸಿಕೊಂಡಿದೆ ಅಂತ ಅಧೀರ್ ರಂಜನ್ ಆರೋಪ ಮಾಡಿದ್ರು. ನಿಮ್ಮ ತಾರತಮ್ಯ ನೀತಿ ಹಾಗೂ ಆಡಳಿತ ಶಾಹಿ ವ್ಯವಸ್ಥೆ ವಿರುದ್ಧ ಜನರು ಕೋಪಗೊಂಡಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಅಧೀರ್ ರಂಜನ್ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಅನುದಾನ ತಾರತಮ್ಯ ಆರೋಪಕ್ಕೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ತಿರುಗೇಟನ್ನ ನೀಡಿದರು. ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ ಅನುದಾನ ಹಂಚಿಕೆ ಮಾಡಲಾಗಿದೆ. ಅನುದಾನ ತಾರತಮ್ಯ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಕೇಂದ್ರದ ಮೇಲಿನ ಆರೋಪವನ್ನು ತಳ್ಳಿಹಾಕಿದರು. ರಾಜ್ಯಗಳ ಪಾಲಿನ ಜಿಎಸ್ಟಿಯನ್ನ 100ಕ್ಕೆ 100ರಷ್ಟು ನೀಡಲಾಗುತ್ತಿದೆ. ಆಯೋಗದ ಶಿಫಾರಸು ಉಲ್ಲಂಘಿಸಿ ತಾರತಮ್ಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದರು. ಕೇಂದ್ರ ಸರ್ಕಾರ ಅನುದಾನ ನೀಡ್ತಿಲ್ಲ ಅಂತ ಕಾಂಗ್ರೆಸ್ ಬೊಬ್ಬೆ ಹೊಡಿತಾ ಇದೆ, ಆದರೆ ಇದು ಸುಳ್ಳು ಅಂತ ಕಾಂಗ್ರೆಸ್ಗೆ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ತಿರುಗೇಟು ನೀಡಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸದನದಲ್ಲಿ ಕಾಂಗ್ರೆಸ್ನ ಹಸಿ ಸುಳ್ಳನ್ನ ಬಟಾಬಯಲು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಆಶ್ವಾಸನೆ ಈಡೇರಿಸದೆ ಪಲಾಯನ ಮಾಡುತ್ತಾರೆ ಅಂತ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಅಲ್ಲದೆ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ರಾಜೀವ್ ಚಂದ್ರಶೇಖರ್ ಚಾಟಿ ಬೀಸಿದರು. ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ಬಗ್ಗೆ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯಿಸಿದರು. ಮೈಸೂರಿನಲ್ಲಿ ಮಾತನಾಡಿದ ಶಾಸಕ ತನ್ವೀರ್ ಸೇಠ್, ಡಿಕೆ ಸುರೇಶ್ ವೈಯಕ್ತಿಕ ಹೇಳಿಕೆಗೆ ನಾನು ಹೊಣೆಗಾರನಲ್ಲ, ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ವಾಸ್ತವಾಂಶ ತಿಳಿಸೋ ಭರದಲ್ಲಿ ಈ ರೀತಿ ಹೇಳಿಕೆ ನೀಡಿದ್ದಾರೆ, ಇನ್ನೊಬ್ರು ಹೇಳಿದ್ರು ಅಂದ ತಕ್ಷಣ ಕ್ಷಮೆ ಕೇಳಬೇಕಿಲ್ಲ, ನಾವು ಹೇಳಿದಾಗ ಇವರು ಕೇಳಿದ್ರ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ರಾಜ್ಯಗಳ ಶಕ್ತಿಯನ್ನ ಕುಂದಿಸೋ ಪ್ರಯತ್ನ ಮಾಡ್ತಾ ಇದೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಗಂಭೀರವಾದ ಆರೋಪ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟೋ ರಾಜ್ಯ ಕರ್ನಾಟಕ, ಹೊರ ದೇಶಗಳಿಂದ ಡಾಲರ್ ರೂಪದಲ್ಲಿ ಆದಾಯ ತಂದುಕೊಡೋದ್ರಲ್ಲಿ ರಾಜ್ಯವೇ ಮೊದಲಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಇಷ್ಟೆಲ್ಲ ಕೊಡುಗೆಯನ್ನ ದೇಶಕ್ಕೆ ರಾಜ್ಯ ಕೊಟ್ಟಿರುವಾಗ ರಾಜ್ಯಕ್ಕೆ ಅನ್ಯಾಯ ಮಾಡೋದು ಸರಿಯಲ್ಲ, ಅದನ್ನ ಯಾವುದೇ ಅಂಕಿ ಸಂಖ್ಯೆಯಲ್ಲಿ ಯಾರೂ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿರುಗೇಟನ್ನ ನೀಡಿದರು. ಕೇಂದ್ರ ಸರ್ಕಾರ ರಾಜ್ಯಗಳ ಶಕ್ತಿಯನ್ನ ವ್ಯವಸ್ಥಿತವಾಗಿ ಕುಂದಿಸೋ ಪ್ರಯತ್ನ ಮಾಡ್ತಾ ಇದೆ. ರಾಜ್ಯಗಳ ಶಕ್ತಿ ಕುಂದಿದ್ರೆ ದೇಶದ ಶಕ್ತಿಯೂ ಕುಂದತ್ತೆ. ದೇಶ ಸುಭದ್ರ ಮತ್ತು ಬಲಿಷ್ಠವಾಗಿರಬೇಕು ಅಂದ್ರೆ ರಾಜ್ಯಗಳು ಬಲಿಷ್ಠವಾಗಿರಬೇಕು. ರಾಜ್ಯಗಳ ಶಕ್ತಿ ಕುಂದಿಸಿ ದೇಶವನ್ನ ಬಲಿಷ್ಠ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಅನುದಾನದ ಫೈಟ್ ಜೋರಾಗಿದೆ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ಅನುದಾನ ತಾರತಮ್ಯ ಆರೋಪಕ್ಕೆ ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ತಿರುಗೇಟನ್ನ ನೀಡಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ,
ಪ್ರತಿಭಟನೆ ಮಾಡಲಿ, ಏನಾದರೂ ರಾಜ್ಯಕ್ಕೆ ಬರೋದಿದ್ರೆ ದೆಹಲಿಯಲ್ಲಿ ಅಧಿಕಾರಿಗಳನ್ನ ಕೇಳಬೇಕು, ಕೇವಲ ಪ್ರಧಾನಿ ಬೈತಾ ಪ್ರೆಸ್ ಮೀಟ್ ಮಾಡೋದ್ರಿಂದ ತುಟ್ಟು ಬರುತ್ತಾ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಲೋಕಸಭೆ ಎಲೆಕ್ಷನ್ನಲ್ಲಿ ಗಮನ ಸೆಳೆಯೋದಕ್ಕೆ ಕಾಂಗ್ರೆಸ್ನ ತಂತ್ರವಿದು ಅಂತ ವೀರಣ್ಣ ಚರಂತಿಮಠ್ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಇಂಧನ ಸಚಿವ ಕೆಜೆ ಜಾರ್ಜ್ ವಾಗ್ದಾಳಿ ನಡೆಸಿದ್ರು. ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದು ನಿಜ ಅಂತ ಉಡುಪಿಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ರು. ನಾವು ಕೇಂದ್ರದ ವಿರುದ್ಧ ಫೆಬ್ರವರಿ 7 ಪ್ರತಿಭಟನೆ ಮಾಡ್ತೀವಿ. ತೆರಿಗೆ ವಿಚಾರದಲ್ಲಿ ಅಷ್ಟೇ ಅಲ್ಲ, ಬರದಲ್ಲೂ ನಮಗೆ ಅನ್ಯಾಯ ಆಗಿದೆ ಅಂತ ಕೆಜೆ ಜಾರ್ಜ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ನಾವು ಕೊಟ್ಟ ತೆರಿಗೆಯಲ್ಲಿ ಸಹಾಯ ಕೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರದಿಂದ ಈಗಾಗಲೇ ನಮ್ಮ ಕೈಲಾದಷ್ಟು ಬಿಡುಗಡೆ ಮಾಡಿ ಹಂಚಿದ್ದೇವೆ ಅಂತ ಹೇಳಿದರು. ಬಿಜೆಪಿ ಸಂಸದರು ಕೇಂದ್ರದ ನಾಯಕರ ಜೊತೆ ಮಾತಾಡಿ ಹಣ ಬಿಡುಗಡೆ ಮಾಡಿಸ್ಲಿ, ಜನರು ನಮಗೆ ಮಾತ್ರ ಓಟ್ ಹಾಕಿಲ್ಲ, ನಿಮಗೂ ಓಟ್ ಹಾಕಿದ್ದಾರೆ, ಪ್ರಧಾನಿ ಮೋದಿ ಅಮಿತ್ ಶಾ ಜೊತೆ ಮಾತಾಡೋದಕ್ಕೆ ಸಂಸದರಿಗೆ ಭಯ ಅಂತ ಕೆಜೆ ಜಾರ್ಜ್ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ನಾಳೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಭೈರತಿ ಸುರೇಶ್ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನಮ್ಮ ತೆರಿಗೆ ನಮ್ಮ ಹಕ್ಕು, ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣವನ್ನ ಕೇಂದ್ರ ಸರ್ಕಾರ ನಮಗೆ ಕೊಡದೆ ಮೋಸ ಮಾಡುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಮೋದಿ ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ಅನ್ಯಾಯದ ಬಗ್ಗೆ ತಿಳಿಸೋದೇ ನಮ್ಮ ಉದ್ದೇಶವಾಗಿದೆ ಅಂತ ಭೈರತಿ ಸುರೇಶ್ ಹೇಳಿದ್ರು. ನಮ್ಮ ಹಣ ನಮಗೆ ಕೊಡಿ, ನಮ್ಮ ರಾಜ್ಯದ ಏಳಿಗೆಗಾಗಿ ನಾವು ಕಟ್ಟಿರೋ ಟ್ಯಾಕ್ಸ್ ಹಣ ನಮಗೆ ಕೊಡುವಂತೆ ಭೈರತಿ ಸುರೇಶ್ ಆಗ್ರಹಿಸಿದ್ರು. ನಮ್ಮನ್ನ ನೋಡಿ ಕೇರಳ, ತಮಿಳುನಾಡು, ತೆಲಂಗಾಣ ರಾಜ್ಯದವರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ, ನಮ್ಮ ದುಡಿಮೆ ಹಣದ ತೆರಿಗೆ ಕೇಳ್ತಾ ಇದ್ದೀವಿ ಅಂತ ಭೈರತಿ ಸುರೇಶ್ ಕಿಡಿಕಾರಿದ್ರು. ರಾಜ್ಯ ರಾಜಕೀಯದಲ್ಲಿ ಅನುದಾನ ದಂಗಲ್ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಅನುದಾನದ ವಿಚಾರದಲ್ಲಿ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದರು. ರಾಜ್ಯಕ್ಕೆ ಮೋದಿ ಸರ್ಕಾರ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ ಅಂತ ಸಿಎಂ ಶ್ವೇತಪತ್ರ ಬಿಡುಗಡೆ ಮಾಡಲಿ ಅಂತ ಸಿಟಿ ರವಿ ಆಗ್ರಹಿಸಿದರು. ಮೋದಿ ಸರ್ಕಾರ ಕಾಂಗ್ರೆಸ್ ಅವಧಿಯಲ್ಲಿ ಕೊಟ್ಟಿದ್ದಕ್ಕಿಂತ ಹೆಚ್ಚು ಅನುದಾನವನ್ನ ಕೊಟ್ಟಿದೆ ಅಂತ ಸಿಟಿ ರವಿ ಹೇಳಿದರು. ಸಿದ್ದರಾಮಯ್ಯ ಒಂದು ದಿನವೂ ಜಿಎಸ್ಟಿ ಕೌನ್ಸಿಲಿಂಗ್ ಸಭೆಗೆ ಹೋಗಲಿಲ್ಲ. ನಾನು ಯಾಕೆ ಜಿಎಸ್ಟಿ ಕೌನ್ಸಿಲಿಂಗ್ ಸಭೆಗೆ ಹೋಗಬೇಕು ಅನ್ನೋ ಅಹಂಕಾರ ಸಿಎಂ ಸಿದ್ದರಾಮಯ್ಯ ಆಗಿದೆ. ಕೃಷ್ಣ ಬೈರೇಗೌಡರನ್ನ ಸಭೆ ಕಳಿಸ್ತಾರೆ, ಅವರು ಕೇಂದ್ರದ ನೀತಿಯೆಲ್ಲ ಹಿತಕರವಾಗಿದೆ ಅಂತ ಹೊಗಳುತ್ತಾರೆ, ಹೊರಗಡೆ ಬಂದು ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಸಿಟಿ ರವಿ ಕಿಡಿಕಾರಿದ್ರು. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ದೇಶ ವಿಭಜನೆ ಮಾತಿಗೆ ಪ್ರಧಾನಿ ನರೇಂದ್ರ ಮೋದಿ ಕೆಂಡಾಮಂಡಲವಾದರು. ಒಬ್ಬ ಸಂಸದರಾಗಿ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ, ದೇಶವನ್ನ ಇಷ್ಟು ಭಾಗಗಳನ್ನಾಗಿ ಒಡೆದ ಮೇಲೂ ನಿಮಗೆ ತೃಪ್ತಿ ಇಲ್ವಾ ಅಂತ ಕಿಡಿಕಾರಿದ್ರು. ದೇಶವನ್ನ ಎಷ್ಟು ಭಾಗ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಡಿಕೆ ಸುರೇಶ್ಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಶ್ನಿಸಿದ್ರು. ಕೇಂದ್ರ ಬಜೆಟ್ನಲ್ಲಿ ಅನುದಾನ ತಾರತಮ್ಯ ಟೀಕಿಸೋ ಭರದಲ್ಲಿ ಡಿಕೆ ಸುರೇಶ್ ಹಚ್ಚಿದ ರಾಷ್ಟ್ರ ವಿಭಜನೆ ಕಿಚ್ಚು ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಕಾಂಗ್ರೆಸ್ ಸಂಸದರ ವಿರುದ್ಧ ಜಿಲ್ಲೆ ಜಿಲ್ಲೆಯಲ್ಲೂ ಆಕ್ರೋಶ ಸ್ಫೋಟಗೊಳ್ಳುತ್ತಿದೆ. ದೇಶ ವಿಭಜನೆ ಹೇಳಿಕೆ ನೀಡಿದ ಸಂಸದ ಡಿಕೆ ಸುರೇಶ್ ವಿರುದ್ಧ ಚಿಕ್ಕಮಗಳೂರಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಡಿಕೆ ಸುರೇಶ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಮಾಜಿ ಎಂಎಲ್ಸಿ ಗಣೇಶ್ ಕಾರ್ಣಿಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಪ್ರಧಾನಿ ಮೋದಿ ಉತ್ತರಿಸ್ತಾ ವಿಪಕ್ಷಗಳ ವಿರುದ್ಧ ಸರಣಿ ಸಿಡಿಗುಂಡು ಹಾರಿಸಿದ್ದಾರೆ. ತಮ್ಮ 2ನೇ ಅವಧಿಯ ಕೊನೆಯ ಅಧಿವೇಶನದಲ್ಲೇ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರೋ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಎನ್ಡಿಎ 400 ಹೆಚ್ಚು ಸ್ಥಾನ ಗೆಲ್ಲತ್ತೆ, ಬಿಜೆಪಿ ಏಕಾಂಗಿಯಾಗಿ 370 ಸ್ಥಾನವನ್ನು ಗಳಿಸಲಿದೆ ಅಂತ ಭವಿಷ್ಯ ನುಡಿದರು. ಇನ್ನು 125 ದಿನಗಳಲ್ಲಿ ನಮ್ಮ 3ನೇ ಅವಧಿ ಶುರುವಾಗಲಿದೆ ಅಂದರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸೋದಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಚುನಾವಣೆಯಲ್ಲಿ ಮೈತ್ರಿ ನಾಯಕರಿಗೆ ಜನರು ತಕ್ಕ ಪಾಠ ಕಲಿಸ್ತಾರೆ ಅಂತ ರಾಯಚೂರಲ್ಲಿ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಹೀಗಾಗಿ ಕಾಂಗ್ರೆಸ್ ಪಕ್ಷ ಎಲ್ಲರನ್ನ ಸಮಾನಾಗಿ ನೋಡುತ್ತೆ ಅಂತ ಜನಕ್ಕೆ ಗೊತ್ತಾಗಿದೆ. ಬಿಜೆಪಿ ನಾಯಕರು ಜನರಿಗೆ ಮೋಸ ಮಾಡ್ತಾರೆ, ಇನ್ನು ಬಿಜೆಪಿಯ ಅಚ್ಚೆದಿನ್ ಬಗ್ಗೆಯೂ ಜನ ನೋಡಿದ್ದಾರೆ ಅಂತ ರಹೀಂ ಖಾನ್ ವ್ಯಂಗ್ಯವಾಡಿದರು.
ಪಕ್ಷ ಸೇರ್ಪಡೆ ವಿಚಾರವಾಗಿ ನಿರ್ಧಾರ ಕೈಗೊಳ್ಳುವುದಕ್ಕೆ ಅರುಣ್ ಪುತ್ತಿಲ ಬಿಜೆಪಿಗೆ 3 ದಿನಗಳ ಗಡುವು ನೀಡಿದ್ದಾರೆ. 3 ದಿನ ಗಡುವಿನ ಬಳಿಕವೂ ಬಿಜೆಪಿ ಒಪ್ಪದಿದ್ರೆ ಲೋಕಸಭೆಗೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಂತ ಅರುಣ್ ಪುತ್ತಿಲ ಸಮಾಲೋಚನಾ ಸಮಾವೇಶದಲ್ಲಿ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ. ಬಿಜೆಪಿಗೆ ಸೇರ್ಪಡೆ, ನಾವು 3 ದಿನ ಗಡುವು ಕೊಟ್ಟಿದ್ದೇವೆ. ಒಂದು ವೇಳೆ ಗಡುವಿಗೆ ಅವರು ಒಪ್ಪದಿದ್ರೆ ನೀವು ಲೋಕಸಭೆಗೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ, ಬಿಜೆಪಿಯಲ್ಲಿ ಒಳ್ಳೆ ಸ್ಥಾನಮಾನ ಕೊಡದಿದ್ರೆ ಬಿಜೆಪಿ ಸೇರ್ಪಡೆ ಬೇಡ ಅಂತ ಕಾರ್ಯಕರ್ತರು ಒತ್ತಾಯಿಸಿದರು. ಈ ವೇಳೆ ಪ್ರತಿಕ್ರಿಯೆ ನೀಡಿದ ಅರುಣ್ ಪುತ್ತಿಲ, ಸಮಯ ಕಾಲ ಬಂದಾಗ ನಿಮ್ಮ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ತೀನಿ ಅಂತ ತಿಳಿಸಿದರು. ಅರುಣ್ ಪುತ್ತಿಲ ಬಿಜೆಪಿ ಸೇರಿದ್ರು ಪುತ್ತಿಲ ಪರಿವಾರ ವಿಸರ್ಜನೆ ಇಲ್ಲ ಅಂತ ಸಮಾಲೋಚನಾ ಸಮಾವೇಶದಲ್ಲಿ ಪ್ರಸನ್ನ ಮಾಡ್ತಾ ಹೇಳಿದ್ರು. ಪುತ್ತಿಲ ಬಿಜೆಪಿ ಸೇರಿದ್ರು ಪುತ್ತಿಲ ಪರಿವಾರ ಸಂಘಟನೆ ಹಾಗೆ ಇರುತ್ತೆ, ಅದು ಮುಂದೆಯೂ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿದೆ ಅಂತ ಪ್ರಸನ್ನ ಮಾಡ್ತಾ ಸ್ಪಷ್ಟನೆ ನೀಡಿದ್ರು. ಏನು ಬಿಜೆಪಿ ಸೇರ್ಪಡೆ ಬಗ್ಗೆ ಪುತ್ತಿಲ ಪರಿವಾರದಲ್ಲೇ ವಿರೋಧ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಪ್ರಸನ್ನ ಮಾಡ್ತಾ, ಚುನಾವಣೆಗೆ ಸ್ಪರ್ಧೆ ಹೊತ್ತಲ್ಲಿ ಕಾರ್ಯಕರ್ತರ ಭಾವನೆ ಜೊತೆಗೆ ಹೆಜ್ಜೆ ಇಟ್ಟಿದ್ದೀನಿ, ಸಂಘದ ಹಿರಿಯರ ನಿರ್ಧಾರಕ್ಕೆ ಪರಿವಾರದಲ್ಲಿ ಯಾವುದೇ ವಿರೋಧ ಇಲ್ಲ ಅಂದರು. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ನ ಬಿಜೆಪಿಗೆ ಕರೆತರುವುದಕ್ಕೆ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ದಾರೆ. ಲಕ್ಷ್ಮಣ್ ಸವದಿಯನ್ನ ಮತ್ತೆ ಬಿಜೆಪಿಗೆ ಕರ್ಕೊಂಡು ಬರುವುದಕ್ಕೆ ತೆರೆಮರೆಯಲ್ಲಿ ಬಿಜೆಪಿ ನಾಯಕರ ಕಸರತ್ತು ನಡೀತಾ ಇದೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗೋದಿಲ್ಲ ಅಂತ ಲಕ್ಷ್ಮಣ್ ಸವದಿ ಖಡಕ್ ಆಗಿಯೇ ಹೇಳಿದರು. ಚಿಕ್ಕೋಡಿಯಲ್ಲಿ ಮಾತನಾಡಿದ ಸವದಿ, ನಾನು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಕೇಳಿಬರ್ತಾ ಇದೆ. ನಾನು ಮಾಧ್ಯಮದಲ್ಲಿ ನೋಡಿ ಅಚ್ಚರಿಯಾದೆ. ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತಿಂದೆತ್ತ ಸಂಬಂಧವಯ್ಯ ಅಂತ ಗಾದೆ ಹೇಳೋ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ವಿಚಾರವನ್ನು ಅಲ್ಲಗಳೆದರು. ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ಸವದಿ ಹೇಳಿದರು. ಕೋಲಾರ ಜಿಲ್ಲೆಯಲ್ಲಿ ಬರಗಾಲ ಎದುರಾಗಿದ್ದು ಕುಡಿಯೋ ನೀರಿನ ಸಮಸ್ಯೆ ಎದುರಾಗದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು, ಸಮಸ್ಯೆ ನಿವಾರಣೆಗೆ ನೋಡಲ್ ಅಧಿಕಾರಿಯನ್ನ ನೇಮಿಸಬೇಕು ಅಂತ ಸಚಿವ ಭೈರತಿ ಸುರೇಶ್ ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಸಚಿವ ಭೈರತಿ ಸುರೇಶ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟರು. ಕುಡಿಯೋ ನೀರಿನ ವಿಚಾರದಲ್ಲಿ ಉದಾಸೀನ ತೋರಿದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಬರ ಪರಿಸ್ಥಿತಿಯನ್ನ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆ. ಕಾಲಕಾಲಕ್ಕೆ ಅಧಿಕಾರಿಗಳ ಸಭೆ ನಡೆಸಿ ಸಮಸ್ಯೆಗಳ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಸಮಸ್ಯೆ ಇತ್ಯರ್ಥಕ್ಕೆ ಕ್ರಮ ವಹಿಸಲಾಗುತ್ತಿದೆ. ಅಧಿಕಾರಿಗಳು ಗಂಭೀರವಾಗಿ ಕೆಲಸ ಮಾಡಬೇಕು ಅಂತ ಸೂಚಿಸಿದರು. ಜಿಲ್ಲೆಯ 6 ತಾಲೂಕುಗಳನ್ನು ಬರ ಪೀಡಿತ ಪ್ರದೇಶಗಳು ಅಂತ ಸರ್ಕಾರ ಘೋಷಿಸಿದ್ದು ಪರಿಹಾರಕ್ಕಾಗಿ ಅನುದಾನವನ್ನು ಸಹ ನೀಡಲಾಗಿದೆ. ಸಮಸ್ಯೆ ಇರೋ ಗ್ರಾಮಗಳನ್ನು ಗುರುತಿಸಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದರು. ಸಭೆಯಲ್ಲಿ ಶಾಸಕರಾದ ಜಿಕೆ ವೆಂಕಟೇಶ್ವರರೆಡ್ಡಿ, ಕೆವೈ ನಂಜೇಗೌಡ, ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. 10 ತಿಂಗಳಿಂದ ಖಾಲಿಯಾಗಿದ್ದ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಬಾಗಲಕೋಟೆ ಶಾಸಕ ಎಚ್ವೈ ಮೇಟಿ ಅಧಿಕಾರವನ್ನ ಸ್ವೀಕರಿಸಿದರು. ಬಾಗಲಕೋಟೆ ನವನಗರದ ಬಿಟಿಡಿಎ ಕಚೇರಿಯಲ್ಲಿ ಸಹಿ ಮಾಡುವ ಮೂಲಕ ಪದಗ್ರಹಣ ಸ್ವೀಕರಿಸಿದರು. ಶಾಸಕ ಎಚ್ವೈ ಮೇಟಿ ಪದಗ್ರಹಣ ವೇಳೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಸೇರಿದಂತೆ ಜಿಟಿಡಿಎ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಜಿಟಿಡಿಎ ಆವರಣದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಶೋಭಾ ಕರಂದ್ಲಾಜೆ ಭೇಟಿ ಮಾಡಿದರು. ದೆಹಲಿಯ ಕಚೇರಿಯಲ್ಲಿ ಅಮಿತ್ ಶಾರನ್ನ ಭೇಟಿಯಾದ ಶೋಭಾ ಕರಂದ್ಲಾಜೆ ಹಲವು ವಿಷಯದ ಬಗ್ಗೆ ಚರ್ಚೆಯನ್ನ ನಡೆಸಿದರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ರಾಜ್ಯದ ವಿದ್ಯಮಾನಗಳ ಕುರಿತು ಅಮಿತ್ ಶಾ ಜೊತೆ ಶೋಭಾ ಕರಂದ್ಲಾಜೆ ಚರ್ಚೆ ನಡೆಸಿದರು. ರಾಜ್ಯದಲ್ಲಿ ಜಾರಿಯಾಗಿರೋ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದರು. ಗ್ಯಾರಂಟಿ ಯೋಜನೆ ಜಾರಿಗೆ ತರೋದಾಗಿ ನಾವು ಆಶ್ವಾಸನೆ ಕೊಟ್ಟಿದ್ವಿ. ಬೆಳಗಾವಿಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 11ರಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದೀರಿ. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಗ್ಯಾರಂಟಿ ಜಾರಿಗೊಳಿಸಿದ್ದಾರೆ. ಗ್ಯಾರಂಟಿಗಳನ್ನ ಬಿಜೆಪಿಯವರು ಟೀಕೆ ಮಾಡಿದರು. ಗ್ಯಾರಂಟಿ ವಿರೋಧ ಮಾಡಿದವರು ಗ್ಯಾರಂಟಿಗಳ ಉಪಯೋಗ ಮಾಡಿಕೊಳ್ತಿಲ್ವಾ ಅಂತ ಬಿಜೆಪಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಕ್ಕರ್ ಕೊಟ್ಟರು. ಲೋಕಸಭೆ ಎಲೆಕ್ಷನ್ ಹತ್ತಿರವಾಗ್ತಾ ಇದ್ದಂತೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ನಾನೇ ಬಿಜೆಪಿ ಅಭ್ಯರ್ಥಿ ಅಂತ ಮಾಜಿ ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಚೇಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಸುಧಾಕರ್, ನನ್ನ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ಹಾಗೂ ಜೆಡಿಎಸ್ ವರಿಷ್ಠರು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಚುನಾವಣಾ ತಯಾರಿ ಮಾಡಿ ಅಂತ ಸೂಚಿಸಿದ್ರಿಂದ ನಾನು ಬಂದಿದ್ದೀನಿ ಅಂದರು.
ನಾನು ದೇವಮೂಲೆ ಚೇಳೂರು ತಾಲೂಕಿನ ಚಾಕುಬೀಲುವಿನಿಂದ ಪ್ರಚಾರ ಆರಂಭಿಸಿದ್ದೀನಿ ಅಂತ ತಿಳಿಸಿದರು. ಗ್ರಾಮದ ಸಮಸ್ಯೆ ಹೇಳೋದಕ್ಕೆ ಕರೆ ಮಾಡಿದ ರೈತರಿಗೆ ತಹಶೀಲ್ದಾರ್ ಆವಾಸ್ ಹಾಕಿದ್ದಾರೆ. ಮಹಿಳಾ ತಹಸೀಲ್ದಾರ್ ನೀಲಪ್ರಭಾ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಬರದಿಂದ ತತ್ತರಿಸಿ ಕಂಗೆಟ್ಟಿರೋ ಹಿನ್ನೆಲೆ ಬದ್ದೆಪಲ್ಲಿ ಗ್ರಾಮದ ಸಮಸ್ಯೆ ಅವಲೋಕನಕ್ಕೆ ತಹಶೀಲ್ದಾರ್ಗೆ ರೈತರು ಮನವಿ ಮಾಡಿದ್ರು. ಗ್ರಾಮಕ್ಕೆ ಬರೋದಾಗಿ ಹೇಳಿ ರೈತರನ್ನ ದಿನವಿಡೀ ತಹಶೀಲ್ದಾರ್ ಕಾಯಿಸಿದ್ರಂತೆ. ಇನ್ನು ನಮ್ಮ ಸಮಸ್ಯೆ ಬಗೆಹರಿಸಿ ಅಂದ್ರೆ ನಿಮ್ಮ ಊರಿನ ಸಮಸ್ಯೆ ಮಾತ್ರ ಅಲ್ಲ, ನಾನು ಬೇರೆ ಕಡೆಯದ್ದು ಬಗೆಹರಿಸಬೇಕು ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಅನ್ಯ ಕಾರ್ಯ ನಿಮಿತ್ತ ಉಡುಪಿಗೆ ಆಗಮಿಸಿದ್ದ ನಟ ಪ್ರಕಾಶ್ ರೈ ನಿರ್ಮಾಣ ಹಂತದಲ್ಲಿರೋ ಕಾಪುವಿನ ಹೊಸ ಮಾರಿಗುಡಿಗೆ ಭೇಟಿ ನೀಡಿದ್ದಾರೆ. ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರೋ ಕಾಪು ಹೊಸ ಮಾರಿಗುಡಿಯಲ್ಲಿ ಮಾರಿಯಮ್ಮನ ದರ್ಶನ ಮಾಡಿದ್ದಾರೆ. ದೇವಳದಲ್ಲಿ ಭರದಿಂದ ಸಾಗ್ತಾ ಇರೋ ಕಾಮಗಾರಿಗಳನ್ನು ವೀಕ್ಷಿಸಿದ ನಟ ಪ್ರಕಾಶ್ ರೈ ಎಳಕಲ್ ಕಲಾತ್ಮಕ ಶೈಲಿಯ ಕೆತ್ತನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.